ಒಳ್ಳೆ ಫುಟ್ಬಾಲ್ ಫುಟ್ಬಾಲ್ ತರ ಆಗಿದೆ. ಸೌದೆವಲ್ಲಿ ನಾಟಿ ಕೋಳಿ ಕುದಿತಾ ಇದೆ. ಈ ನಾಟಿ ಕೋಳಿ ರುಚಿನ ಸವಿಬೇಕು ಅನ್ನೋದು ಆಸೆ ಇದೆ. ಈ ಉಂಡೆ ಮಾಡಿ ಫ್ರೆಶ್ ಮಾಡಿಬಿಟ್ರೆ ಸಾಕು, ವಡೆ ಆಗೋಯ್ತದೆ. ಈ ರೀತಿ ಬಾಯ್ಲಾಗಿದೆ ಅಂತ ಕಾಣ್ತಾ ಇದೆ, ಬಾಯ್ಲಾಗಿದೆ. ಎಲ್ಲರಿಗೂ ನಮಸ್ಕಾರ. ಶಂಕರ್ ನಾಟಿ ಕೋಳಿ ಡಬಾ ಯೂಟ್ಯೂಬ್ ಚಾನೆಲ್ ಪ್ರಿಯ ವೀಕ್ಷಕರಿಗೆಲ್ಲ ಮತ್ತೊಮ್ಮೆ ಸ್ವಾಗತ, ಸುಸ್ವಾಗತ. ಸ್ನೇಹಿತರೆ, ನಾಟಿ ಕೋಳಿ ಅಂದರೆ ಯಾರಿಗೆ ತಾನೇ ಬೈರಲ್ಲಿ ನೀರು ಬರಲ್ಲ. ನಾಟಿ ಕೋಳಿ ತಿನ್ನೋರಿಗೆ ಆ ಮಜನೇ ಗೊತ್ತು, ಆ ಗಮ್ಮತ್ತೆ ಗೊತ್ತು. ಆದರೆ ನಾಟಿ ಕೋಳಿಲಿ ತುಂಬ ವೆರೈಟಿ ಐಟಮ್ ಮಾಡ್ಕೊಂಡು ತಿನ್ಬೋದು. ಈ ದಿನ ನಾನು ನಾಟಿ ಕೋಳಿಲಿ ಒಂದು ರೆಸಿಪಿ ಮಾಡ್ತೀನಿ. ಆ ಥರ ರೆಸಿಪಿನ ನೀವು ಮನೇಲೂ ಮಾಡ್ಕೊಂಡು ತಿನ್ಬೋದು, ಬಾಯ್ಲರ್ ಕೋಳಿಲೂ ಮಾಡ್ಬೋದು, ಮಟನ್ನಲ್ಲೂ ಮಾಡ್ಬೋದು, ನಾಟಿ ಕೋಳಿಲೂ ಮಾಡ್ಬೋದು. ಅದ್ಭುತವಾಗಿರ್ತದೆ. ಅದೇನಪ್ಪ ಅಂತೀರಾ? ನಾಟಿ ಕೋಳಿ ವಡೆ ಸಾಂಬಾರ್. ನಾಟಿ ಕೋಳಿ ವಡೆ ಸಾಂಬಾರ್ ಎಲ್ಲೂ ನೀವು ಕೇಳಿರಲ್ಲ. ಈ ದಿನ ನಾನು ನಾಟಿ ಕೋಳಿ ವಡೆ ಸಾಂಬಾರ್ ಮಾಡ್ತಿದ್ದೀನಿ. ವಿಶೇಷವಾಗಿ ಕಡಲೆ ಹಿಟ್ಟು ಹಾಕಲ್ಲ, ಉರ್ಗಡ್ಡೆ ಹಿಟ್ಟು ಹಾಕಲ್ಲ, ಯಾವುದೇ ಹಿಟ್ಟಿಲ್ಲದೆ ನಾಟಿ ಕೋಳಿ ವಡೆ ಸಾಂಬಾರ್ ಮಾಡ್ತಾ ಇದ್ದೀನಿ. ನೀವು ಮನೇಲಿ ಮಾಡ್ಕೊಂಡು ತಿನ್ಬೋದು. ಅದು ಯಾವ ರೀತಿ ಮಾಡ್ತೀನಿ ಅಂತ ನೋಡ್ತೀರಾ, ಬನ್ನಿ. ನಾಟಿ ಕೋಳಿ ಸಾಂಬಾರ್ ಮಾಡೋಕ್ಕೋಸ್ಕರ ಈಗ ನಾನು ಮಸಾಲ ರುಬ್ಕೋತಾ ಇದ್ದೀನಿ, ಮಸಾಲ ಫ್ರೈ ಮಾಡ್ಕೊಂಡಿದ್ದೀನಿ. ನೋಡಿ, ಈರುಳ್ಳಿ, ಬೇಬಿ ಗೋಡಂಬಿ, ಗಸಗಸೆ, ಕಲ್ಲಂಗಡಿ ಬೀಜ, ಚಕ್ಕೆ, ಲವಂಗ, ಕೊತ್ತಂಬರಿ, ಪುದೀನ, ಇಷ್ಟೆಲ್ಲ ನಾವು ಈರುಳ್ಳಿ ಹಾಕಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಂಡಿದ್ದೀವಿ. ಇದು ಸ್ವಲ್ಪ ರುಬ್ಕೊಂಡಿದ್ದೀನಿ ಆಲ್ರೆಡಿ. ಈ ಮಸಾಲ ಸ್ವಲ್ಪ ಹಾಕ್ಕೊಂಡು ಕೊಡೆಗೆ ಹಾಕೋತೀನಿ. ಈ ಕೋಳಿಯಿಂದನೇ ಮೊಟ್ಟೆ ಇಕ್ಕಿಸಿ ಮರಿ ಮಾಡಿಸಿ ಸಾಕಾಣಿಕೆ ಮಾಡಿರೋ ಅಂಥ ರೈತರುಗಳು ನಮಗೆ ಕೋಳಿ ತಂದುಕೊಡ್ತಾರೆ. ತುಂಬ ಜಿಲ್ಲೆಗಳಿಂದ ತಂದುಕೊಂಡಿದ್ದಾರೆ. ಎಲ್ಲೂ ಸಿಕ್ಕಿಲ್ಲ ಅಂದರೆ ದೊಡ್ಡ ದೊಡ್ಡ ಸಂತೆಯಿಂದ ತರ್ತೀನಿ. ನೀವು ತುಂಬ ವೀಡಿಯೋಗಳಲ್ಲಿ ನೋಡಿರ್ತೀರಾ. ಈ ದಿನ ನಾನು ಬರೀ ಮುಂಜಾನೆ ಕುಯ್ಕೋತಾ ಇದ್ದೀನಿ, ಈಗ ಕೋಳಿ ಹಿಡ್ಕೊಡ್ತಾ ಇದ್ದೀನಿ. ನಾಟಿ ಕೋಳಿನ ಇಟ್ಕೋಬೇಕಾದ್ರೆ ಒಂದು ಕೋಳಿ ಇಟ್ಕೊಂಡ್ರೆ ಎಲ್ಲ ಕೋಳಿಗಳು ಯಾವ ರೀತಿ ಕಿಯಪಿ ಅನ್ನೋ ಸೌಂಡ್ ವ್ಯಕ್ತಪಡಿಸ್ತವೆ ಅಂತ ನಿಮಗೆ ತೋರಿಸ್ತೀನಿ. ನೋಡಿ, ಇಷ್ಟು ಕೋಳಿನ ನಾವು ಈಗ ಕ್ಲೀನ್ ಮಾಡ್ಕೊಂಡಿದ್ದೀವಿ. ಈಗ ನಾನು ಈ ಕೋಳಿ ಕಟ್ ಮಾಡಿ ಸೌದೆ ಒಲೆಯಲ್ಲಿ ಸಾಂಬಾರ್ ಮಾಡ್ತೀವಿ. ನಮಗೆ ಬೋನ್ಲೆಸ್ ಸಿಗೋಕ್ಕೆ ತುಂಬ ಕಷ್ಟ ಏನಿಲ್ಲ. ಇಷ್ಟು ಕೋಳಿಲಿ ಒಂದೊಂದು ಪೀಸ್ ತೊಗೊಂಡ್ರೆ ಸಾಕು, ಬೋನ್ಲೆಸ್ ಸಿಗುತ್ತೆ. ಅದು ಬೋನ್ಲೆಸ್ ಹೆಂಗೆ ತಗೋತೀನಿ ಅಂತ ನಿಮ್ಗೆ ತೋರಿಸ್ತೀನಿ. ಒಡೆದ್ರೆ ಒಂದೇ ಇಟ್ಕೆ ಪೀಸ್ ಆಗಬೇಕು, ಕಚ್ ಆಗಬಾರ್ದು. ನಾಟಿ ಕೋಳಿಲಿ ವಡೆ ಮಾಡ್ಕೊಳ್ಳೋಕ್ಕೋಸ್ಕರ ನಾನು ಜಾಸ್ತಿ ಇಂಗ್ಡಿಸ್ಕೊಳ್ಳಲ್ಲ. ಒಂದು ಕೋಳಿಲಿ ಈ ಥರ ಒಂದು ಪೀಸ್ ತೊಗೊಂಡ್ರೆ ಸಾಕು. ಸಾಕಷ್ಟು ಕೋಳಿ ಕಟ್ ಮಾಡೋದ್ರಿಂದ ನಮ್ಮ ಸಾಕಷ್ಟು ಬೋನ್ಲೆಸ್ ತೊಗೋಬೋದು. ಒಂದೇ ಒಂದು ಪೀಸ್, ಒಂದು ಕೋಳಿಲಿ ಒಂದು ಪೀಸ್ ತೊಗೊಂಡ್ರೆ ಸಾಕು. ಈಗ ನಾನು ಬೋನ್ಲೆಸ್ ಇಂಗ್ಡಿಸ್ಕೊಂಡಿದ್ದೀನಿ. ಇದ್ರೆ ಈ ರೀತಿ ಸಣ್ಣ ಸಣ್ಣದ ಮೂಳೆ ಇರುತ್ತೆ, ಇದನ್ನು ತಗೋತೀನಿ. ಯಾಕೆಂದರೆ ಬೋನ್ಲೆಸ್ ಥರನೇ ಇರಬೇಕು ಈ ರೀತಿ. ಈಗ ಮೂಳೆ ಎಲ್ಲ ತಗೊಂಡಿದ್ದೀನಿ, ಈಗ ಪೀಸ್ ಕಟ್ ಮಾಡ್ಕೋತೀನಿ, ಸಣ್ಣ ಸಣ್ಣ ಪೀಸ್ ಮಾಡ್ಕೋತೀನಿ. ಇದು ಎಲ್ಲರೂ ದಯವಿಟ್ಟು ಮನೆಗಳ ಹತ್ರ ನಾಟಿ ಕೋಳಿ ಸಾಕಾಣಿಕೆ ಮಾಡಿ. ನಾಟಿ ಕೋಳಿ ಸಾಕಾಣಿಕೆ ಮಾಡೋದು ದೊಡ್ಡ ಸಾಮ್ರಾಜ್ಯದ ಕೆಲಸ ಇಲ್ಲ. ಒಂದು ಮೂರು ನಾಲ್ಕು ಕೋಳಿ ತೊಗೊಂಡು ಮನೆ ಹತ್ರ ಬಿಟ್ಕೊಂಡ್ರೆ ಅವೇ ಒಂದು ವರ್ಷಕ್ಕೆ ಮೂರು ಸಾರಿ ಮರಿ ಮಾಡ್ತದೆ. ಏಕೆಂದರೆ ಮನೆಯಲ್ಲಿ ಮಿಕ್ಕಿರೋಂಥ ಊಟ ಹಾಕ್ಕೊಂಡ್ರೆ ಜೀವನ ಮಾಡ್ಕೊಬತ್ತವೆ, ಮತ್ತು ಹೊರಗಡೆ ಹೋದರೆ ಹುಳ ಉಪ್ಪಟೆ ಗರಿಕೆ ತಿನ್ಕೊಂಡು ಜೀವನ ಮಾಡ್ತವೆ. ಹಾಗಾಗಿ
ಒರಿಜಿನಲ್ ನಾಟಿ ಕೋಳಿ ಸಾಕಾಣಿಕೆ ಮಾಡಿ ಮನೆಗಳೆಲ್ಲ ಕುಯ್ಕೊಂಡು ತಿನ್ರಿ. ನಾಟಿ ಕೋಳಿ ವಡೆ ಮಾಡೋಕ್ಕೆ ಸಣ್ಣ ಸಣ್ಣ ಪೀಸ್ ಮಾಡ್ಕೊಂಡಿದ್ದೀನಿ. ಈಗ ನೀವು ಮನೆಗಳಲ್ಲಿ ಮಾಡ್ಕೋಬೇಕಂದ್ರೆ ಕೈ ಮಾತ್ರ ಕಟ್ ಮಾಡೋಕೆ ನೀವು ಟೆನ್ಷನೇ ತೊಗೊಳಂಗಿಲ್ಲ, ಮಿಕ್ಸಿಯೇ ಮಾಡ್ಕೋಬೋದು. ಯಾವ ರೀತಿ ಯಾವ ವಿಧಾನದಲ್ಲಿ ಮಿಕ್ಸಿ ಮಾಡ್ಕೋಬೇಕು ಅಂತ ನಿಮ್ಗೆ ತೋರಿಸ್ತೀನಿ. ಒಂದು ಮುಕ್ಕಾಲಿಡಿ ಚಿಕನ್ ತೊಗೊಳ್ಳೋದು, ಯಾವ ಮಟ್ಟಕ್ಕೆ ಮಾಡಬೇಕಂದ್ರೆ ನೋಡಿ, ಒಂದು ಎರಡು ಮೂರು ನಾಲ್ಕು ಐದು, ಒಂದು ಎರಡು ಮೂರು ನಾಲ್ಕು ಐದು ಸಾಕು. ಈ ಮಟ್ಟಕ್ಕೆ ಮಾಡಿಕೊಂಡ್ರೆ ಸೂಪರ್. ಮಿಕ್ಸಿಲಿ ಹಾಕೋದ್ರಿಂದ ಎಲ್ಲ ಒಂದೇ ಸಾರಿ ನೈಸ್ ಆಗಲ್ಲ, ಹಾಗಾಗಿ ಒಂದೊಂದು ಪೀಸು ದಪ್ಪ ಇದ್ರೆ ರಿಟರ್ನ್ ಎತ್ಕೋಬೋದು. ಈ ರೀತಿ ಒಂದೊಂದು ದಪ್ಪ ಇದ್ರೆ ರಿಟರ್ನ್ ಎತ್ಕೊಂಡು ತಿರ್ಗಿ ಹಾಕೊಂಡ್ರೆ ಒಳ್ಳೆಯದು. ನಾಟಿ ಕೋಳಿ ವಡೆ ಮಾಡೋಕ್ಕೆ ಈಗ ನಾನು ಸಾಮಗ್ರಿಗಳನ್ನ ರೆಡಿ ಮಾಡ್ಕೊಂಡಿದ್ದೀನಿ. ಅನಂತರ ನಿಮಗೆ ಎಷ್ಟು ಪ್ರಮಾಣದಲ್ಲಿ ಹಾಕೋಬೇಕು, ಎಷ್ಟು ಪ್ರಮಾಣ ಅನ್ನೋದು ಆಮೇಲೆ ತಿಳಿಸ್ಕೊಡ್ತೀನಿ. ಚಕ್ಕೆ ಲವಂಗ ಪುಡಿ ಮಾಡ್ಕೊಂಡಿದ್ದೀನಿ, ಅಚ್ಚ ಖಾರದ ಪುಡಿ, ಪುಡಿ ಉಪ್ಪು, ಸಾಂಬಾರು ಮಾಡ್ಕೊಂಡಿರುವಂಥ ಮಸಾಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿಣ ಪುಡಿ, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು, ಹಸಿರು ಮೆಣಸಿನ್ಕಾಯಿ, ಸಬ್ಸಿಗೆ ಸೊಪ್ಪು, ಒಂದು ಕೆ ಜಿ ಚಿಕನ್, ಬಿಳಿ ಎಳ್ಳು, ಒಂದು ಕೆ ಜಿ ಚಿಕನ್ನು, ಸಬ್ಸಿಗೆ ಸೊಪ್ಪು, ಒಂದು ಕಾಲು ಕಟ್ಟು, ಬ್ಲ್ಯಾಕ್ ಪೆಪ್ಪರ್ ಪೌಡ್ರು ಎರಡು ಸ್ಪೂನು, ಸ್ವಲ್ಪ ಖಾರಕ್ಕೆ ಹಸಿರು ಮೆಣಸಿನ್ಕಾಯಿ ಎರಡು ಸ್ಪೂನು ಕಟ್ ಮಾಡಿರುವಂಥದ್ದು, ಹಳದಿ ಪೌಡ್ರು ಒಂದು ಅರ್ಧ ಸ್ಪೂನ್, ಚಿಲ್ಲಿ ಪೌಡ್ರು ಎರಡೂವರೆ ಸ್ಪೂನು, ಬಿಳಿ ಎಳ್ಳು ಎರಡು ಸ್ಪೂನ್, ಚಕ್ಕೆ ಲವಂಗ ಪೌಡ್ರು, ಚಕ್ಕೆ ಜಾಸ್ತಿ ಅಂಶ ಇರಬೇಕು, ಲವಂಗ ಕಮ್ಮಿ ಅಂಶ ಇರಬೇಕು, ಒಂದು ಅರ್ಧ ಸ್ಪೂನು, ರುಚಿಗೆ ತಕ್ಕಂತೆ ಉಪ್ಪು ಈಗ ಒಂದು ಸ್ಪೂನ್ ಹಾಕ್ಕೋತಾ ಇದ್ದೀನಿ. ನಾಟಿ ಕೋಳಿ ಸಾಂಬಾರ್ಗೆ ಮಾಡ್ಕೊಂಡಿರುವಂಥ ಮಸಾಲ ಒಂದು ಆರು ಟೀ ಸ್ಪೂನು, ಟಿ ಬೆಳ್ಳುಳ್ಳಿ ಪೇಸ್ಟ್ ಒಂದು ಮುಕ್ಕಾಲು ಸ್ಪೂನು, ನೀರು ಬೇಡ ಹಾಗೆ ಕಲಸ್ಕೊಬಿಡೋಣ. ಹಾಂ, ಎಲ್ಲ ಮಿಕ್ಸ್ ಆಗಿದೆ, ಒಳ್ಳೆ ಪುಟ್ಬಾಲ್ ಪುಟ್ಬಾಲ್ ಥರ ಆಗಿದೆ. ಈಗ ಅರ್ಧ ಗಂಟೆ ಆಗಿ ಮಡಗ್ಬಿಡ್ತೀನಿ, ಉಪ್ಪುಕಾರ ಚೆನ್ನಾಗಿಡಲಿ. ಈಗ ಎಣ್ಣೆ ಕಾಯಿಸ್ಕೋತೀನಿ ಅಷ್ಟಕ್ಕೆ. ಸೌದೆ ಒಲೆಯಲ್ಲಿ ನಾಟಿ ಕೋಳಿ ಕುದೀತಾ ಇದೆ. ಈ ನಾಟಿ ಕೋಳಿ ರುಚಿನ ಸವಿಬೇಕು ಅನ್ನೋದು ಆಸೆ ಇದ್ರೆ ಶಂಕರ್ ನಾಟಿ ಕೋಳಿ ಡಾಬಾ ರಾಮನಗರ ನಮ್ಮ ಹೋಟ್ಲಿಗೆ ಬನ್ನಿ, ದಯವಿಟ್ಟು ಟೇಸ್ಟ್ ಮಾಡಿ, ರುಚಿ ನೋಡಿ, ಖಂಡಿತವಾಗ್ಲೂ ಮೂಳೆ ಕಡ್ದು ನೋಡಿ. ಎಣ್ಣೆ ಕಾಯ್ತಾ ಇದೆ, ಇನ್ನು ಸ್ವಲ್ಪ ಎಣ್ಣೆ ಕಾಯಬೇಕು. ಉಂಡೆ ಎಲ್ಲ ರೆಡಿಯಾಗಿದೆ. ನಮ್ಮ ಯೂಟ್ಯೂಬ್ ಚಾನೆಲ್ನ ನೀವೆಲ್ಲ ತುಂಬ ಸಪೋರ್ಟ್ ಮಾಡ್ತಾ ಇದ್ದೀರಾ, ತುಂಬ ಜನ ಸಬ್ಸ್ಕ್ರೈಬರ್ ಆಗಿದ್ದೀರಾ. ಹಾಗೆ ನೋಡೋದಷ್ಟೇ ಮುಖ್ಯ ಅಲ್ಲ, ನಮ್ಮ ಯೂಟ್ಯೂಬ್ ಚಾನೆಲ್ನ ನೀವು ನೋಡಿ ನಮ್ಮ ವೀಡಿಯೋಗಳಿಗೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಿಮ್ಮ ರಿಲೇಷನ್ ಆಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಿಮ್ಮ ಗ್ರೂಪ್ ಆಗಿರ್ಬೋದು, ಎಲ್ಲರಿಗೂ ಶೇರ್ ಮಾಡಿ, ಎಲ್ಲರಿಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋಕೆ ಹೇಳಿ ಅಂತ ಕೇಳ್ತಾ ಇದ್ದೀನಿ. ಯಾಕೆ ಅಂದರೆ ಮುಂದೆ ಮುಂದೆ ನಾನು ಇಂಥ ರೆಸಿಪಿಗಳನ್ನ ಜಾಸ್ತಿ ಹಾಕ್ತೀನಿ, ಹಾಗಾಗಿ ನಿಮ್ಮ ಸಹಕಾರ ಇಲ್ಲದೆ ಏನೂ ಮಾಡೋಕ್ಕಾಗಲ್ಲ ಅಂತ ನನ್ನ ಭಾವನೆ ತಿಳ್ಕೊಂಡಿದ್ದೀನಿ. ಏನು ನನಗೆ 36,000 ಚಿಲ್ಡ್ರೆ ಜನ ಸಬ್ಸ್ಕ್ರೈಬರ್ ಆಗಿದ್ದಾರೆ ಅವರಿಗೆಲ್ಲ ನಾನು ಕೋಟಿ ಕೋಟಿ ಧನ್ಯವಾದ ಸಲ್ಲಿಸ್ತಾ ಇದ್ದೀನಿ. ಎಲ್ಲ ಉಂಡೆ ಮಾಡ್ಕೊಂಡಿರೋದನ್ನ ತಟ್ಕೊಂಡು ಎಣ್ಣೆ ಬಿಟ್ಕೊಳ್ಳೋಣ. ಜಾಸ್ತಿ ಎಣ್ಣೆ ಕಾದಿರೋದಕ್ಕೆ ಬಿಟ್ಟರೆ ಒಳಗಡೆ ಬೇಯಲ್ಲ, ಮೇಲ್ಗಡೆ ಸೀದೋಗುತ್ತೆ, ಹಾಗಾಗಿ ಎಣ್ಣೆ ಜಾಸ್ತಿ ಕಾದಿರಬಾರ್ದು. ಆಮೇಲೆ ನಾಟಿ ಕೋಳಿ ಆಗಿರೋದ್ರಿಂದ ಇದು ತುಂಬ ಲೇಟಾಗಿ ಬಾಯ್ಲ್ ಮಾಡಬೇಕು, ಕಾವು ಕಮ್ಮಿ ಇಟ್ಕೋಬೇಕು. ಈ ಉಂಡೆ ಮಾಡಿ ಫ್ರೆಶ್ ಮಾಡಿಬಿಟ್ರೆ ಸಾಕು, ವಡೆ ಆಗೋಯ್ತದೆ. ಈ ರೀತಿ ನಾಟಿ ಕೋಳಿ ಸಾಂಬಾರ್ನ ನೀವು ಮನೆಗಳಲ್ಲಿ ಒಬ್ಬೊಬ್ಬರು ಒಂದೊಂಥರ ಮಸಾಲ ಮಾಡ್ಕೋತೀರಾ, ತಪ್ಪಿಲ್ಲ. ಯಾಕೆಂದರೆ ನಿಮ್ಮ ರುಚಿ ಹೆಂಗೆ ಬರ್ತದೋ ಹಂಗೆ ಮಾಡ್ಕೋತೀರಾ, ನಿಮ್ಮ ರುಚಿ ಹೆಂಗೆ ಬರ್ತದೆ ಹಂಗೆ ಊಟ ಮಾಡಿ. ಅದರಲ್ಲೂ ನಾಟಿ ಕೋಳಿ ಸಾಂಬಾರು ಮಾಡೋ ದಿನ ಈ ರೀತಿ ವಡೆ ಮಾಡ್ಕೊಂಡು ತಿಂದರೆ ಇನ್ನೂ ಸೂಪರ್ ಆಗಿರ್ತದೆ. ಕಾವು ತುಂಬ ಜಾಸ್ತಿ ಇಟ್ಟಿಲ್ಲ, ನಿಧಾನವಾಗಿ ಕಾವು ಕೊಟ್ಕೊಂಡಿದ್ದೀನಿ, ಹಾಗಾಗಿ ನಿಧಾನವಾಗಿ ವಡೆ ಬೇಯಬೇಕಿದು. ನಾಟಿ ಕೋಳಿ ಆಗಿರೋದ್ರಿಂದ ಘಮ ಘಮ ಅಂತ ಪರಿಮಳ ಸ್ಮೆಲ್ ಬರ್ತಾ ಇದೆ ನೋಡಿ. ಈಗ ಬಯಲಾಗಿರೋದು ನೋಡ್ತಾ ಇದ್ದೀನಿ. ಓ, ಅದವಾಗ ಬಯಲಾಗಿದೆ, ಕಲರ್ ನೋಡೋರು ಗೊತ್ತಾಗುತ್ತೆ, ಮತ್ತು ಹಿಂಗೆ ಹೊಡೆದ್ರೆ ನನಗೆ ಗೊತ್ತಾಗ್ಬಿಡುತ್ತೆ ಸೌಂಡಲ್ಲಿ. ಈ ರೀತಿ ರೆಸಿಪಿ ಮಾಡ್ಕೊಂಡು ತಿನ್ನೋದು ದೊಡ್ಡ ಸಾಮ್ರಾಜ್ಯದ ಕೆಲಸ ಏನಲ್ಲ, ನೀವು ಮಾಡಬೇಕಾಗಿರೋ ಕೆಲಸ ಏನು, ಮನೆಗಳ ಹತ್ರ ಫಸ್ಟ್ ನಾಟಿ ಕೋಳಿ ಸಾಕಬೇಕು. ನಾಟಿ ಕೋಳಿ ಸಾಕೊಂಡಾಗ ಈ ರೀತಿ ವೆರೈಟಿ ವೆರೈಟಿ ಮಾಡ್ಕೊಂಡು ತಿನ್ಬೋದು, ಇಷ್ಟಪಟ್ಟ ಮಾಡ್ಕೊಂಡು ತಿನ್ಬೋದು.
ಹಾಗಾಗಿ ದಯವಿಟ್ಟು ನಮ್ಮ ರೈತರಲ್ಲಿ ಏನು ಎಲ್ಲರ ಹತ್ರ ಕೇಳ್ಕೊಳ್ಳೋದೇನೆಂದರೆ ದಯವಿಟ್ಟು ಎಲ್ಲರೂ ಮನೆಗಳ ಹತ್ರ ನಾಟಿ ಕೋಳಿ ಸಾಕಿ. ನಾಟಿ ಕೋಳಿ ವಡೆ ಸೂಪರಾಗಿ ರೆಡಿಯಾಗಿದೆ. ನಾನೇನೇ ರೆಸಿಪಿ ಮಾಡಲಿ ಫಸ್ಟು ಆ ರೆಸಿಪಿನ ಕಸ್ಟಮರ್ ತಿನ್ನಿಸಿ ಅವರ ಅಭಿಪ್ರಾಯ ತಿಳ್ಕೊಳ್ಳೋದು ನನ್ನ ಸ್ವಭಾವ ಆಗಿದೆ. ಹಾಗಾಗಿ ಕಸ್ಟಮರ್ ಬಂದಿದ್ದಾರೆ ಅವರಿಗೆ ತಿನ್ನಿಸಿ ರುಚಿ ಹೇಗಿದೆ ತಿಳ್ಕೊಳ್ಳೋಣ. ಈ ರೀತಿ ಪೀಸ್ನ ವಾಪಸ್ ತೊಗೊಂಡು ಇದರಲ್ಲಿ ಫ್ರೈ, ಚಿಲ್ಲಿ, ಪೆಪ್ಪರ್ ಡ್ರೈ, ಮಡಿಕೇರಿ ಸ್ಟೈಲ್ ಪೆಪ್ಪರ್ ಡ್ರೈ, ಮಸಾಲ, ವೆರೈಟಿ ವೆರೈಟಿ ಐಟಮ್ ಮಾಡಿಕೊಂಡವ್ರಿಗೆ ಖುಷಿ, ತಿನ್ನೋರಿಗೆ ಇನ್ನೂ ಖುಷಿ. ಈಗ ಬೆಂಗಳೂರಿಂದ ಕಸ್ಟಮರ್ ಬಂದಿದ್ದಾರೆ, ಇವ್ರಿಗೆ ನಾಟಿ ಕೋಳಿ ವಡೆ ತಿನ್ನಿಸಿ ಹೇಗಿದೆ ರುಚಿ ತಿಳಿಸ್ಕೊಡೋಣ. ಸರ್ ನಮಸ್ತೆ. ನಾಟಿ ಕೋಳಿಲಿ ವಡೆ ಮತ್ತು ಸಾಂಬಾರು ಮಾಡಿದ್ದೀವಿ, ವಿಶೇಷವಾಗಿ ನಾಟಿ ಕೋಳಿ ವಡೆ ಮತ್ತು ಸಾಂಬಾರು. ಅದನ್ನ ತಿಂದ್ಬಿಟ್ಟು ರುಚಿ ಹೇಗಿರುತ್ತೆ ನಮ್ಮ ಗ್ರಾಹಕರಿಗೆ ತಿಳಿಸ್ಕೊಡ್ತೀರಾ ಸರ್? ನಾವು ಕುತ್ಕೋಬೋದಾ ಸರ್? ಸರ್ ಸಾಂಬಾರು, ನಾಟಿ ಕೋಳಿ ಈಗ ವಡೆ ಸಾಂಬಾರು ಯಾವ ರೀತಿ ತಿಂತಾರ ಆ ರೀತಿ ಸಾಂಬಾರು. ನಾಟಿ ಕೋಳಿ ಸಾಂಬಾರು, ವಡೆ ಸಾಂಬಾರು. ಎಸ್. ಕಡಲೆ ಹಿಟ್ಟು ಹಾಕಿಲ್ಲ, ಉರ್ಗಡ್ಲೆ ಹಿಟ್ಟು ಹಾಕಿಲ್ಲ, ಪ್ಯೂರ್ ಚಿಕನ್. ನಾವು ಇದೇ ಥರ ವಡೆ ಪಾಯಸ, ವಡೆ ಪಾಯಸ ತಿನ್ನೋದು ಇದೇ ಥರ, ಆದರೆ ಇದು ವಡೆ ಸಾಂಬಾರು. ನಾಟಿ ಕೋಳಿ ವಡೆ ಸಾಂಬಾರು ಚೆನ್ನಾಗಿದೆ ಸರ್. ಡಿಪ್ ಮಾಡಿ ನೀಟಾಗಿ ಫುಲ್ ಡಿಪ್ ಮಾಡ್ಬೇಕು. ಇದಕ್ಕೆ ನೀವು ಇದಾಕಲ್ಲ, ಕಡಲೆ ಹಿಟ್ಟು ಹಾಕಿಲ್ಲ, ಉರ್ಗಡ್ಲೆ ಹಿಟ್ಟು ಹಾಕಿಲ್ಲ, ಬರೀ ಚಿಕನ್ ಅಲ್ಲೇ ಚೆನ್ನಾಗಿದೆ ಸರ್. ತುಂಬ ಹೊಸ ಹೊಸ ರೆಸಿಪಿ ಮಾಡ್ತಾ ಇರ್ತೀರಿ ನೀವು, ನಾವು ನೋಡ್ತಾನೆ ಇರ್ತೀವಿ ಇದರಲ್ಲಿ ಯೂಟ್ಯೂಬ್ ಅಲ್ಲಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಅದಕ್ಕೂ ತುಂಬಾ ಚೆನ್ನಾಗಿದೆ, ಅದಕ್ಕೆ ನಮ್ಮ ಅಣ್ಣವ್ರಿಗೆ ಹೇಳಿ ಕರ್ಕೊಂಡು ಬಂದಿದ್ದೀವಿ. ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಬೆಂಗಳೂರಿಂದ ಬಂದಿದ್ದು ನಾವು, ಇಲ್ಲಿಗೆ ಲೊಕೇಶನ್ ಹಾಕೊಂಡು ಆಮೇಲೆ ರೋಡ್ ಇದಾಗ್ಬಿಟ್ಟಿದೆಯಲ್ಲ. ಹೌದು ಸರ್. ಆಮೇಲೆ ನಾವು ಮತ್ತೆ ನಿಲ್ಲಿಸ್ಕೊಂಡು ಲೊಕೇಶನ್ ಬೋರ್ಡ್ ಹಾಕಿದ್ದೀನಿ ಸರ್, ಮೇನ್ ರೋಡಲ್ಲಿ ಹಾಕಿದ್ದೀನಿ, ಒಂದು ಬೋರ್ಡ್ ಹಾಕಿದ್ದೀನಿ. ಲೊಕೇಶನ್ ಹಾಕೋ ಬರುತ್ತೆ ಶಂಕರ್ ನಾಟಿ ಕೂಡ ಬಂತು, ಇಲ್ಲೇ ಬಂತು ಸರ್. ನೀವು ಬಂದಿದ್ದೀರಾ ಅಂತ ಗೊತ್ತಾಯ್ತು, ನಮ್ಮ ಹುಡುಗರು ಹೇಳಿದ್ರು. ಹಾಗಾಗಿ ಇದನ್ನ ನಾಟಿ ಕೋಳಿ ವಡೆ ಸಾಂಬಾರು ಮಾಡಿದ್ದೀನಿ, ನೀವು ಟೇಸ್ಟ್ ಮಾಡಿ. ಮತ್ತೆ ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನೀವು ಹೇಗಿದ್ದೀರಾ? ಫೈನ್ 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 ಫೈನ್. ಆಲ್ರೆಡಿ ನಾಟಿ ಕೋಳಿ ವಡೆ ಸಾಂಬಾರನ್ನ ಕಸ್ಟಮರ್ ಕೊಟ್ಟಿದೆ, ಖುಷಿ ಪಟ್ಟಿದ್ದಾರೆ, ತಿಂದಿದ್ದಾರೆ. ಈಗ ನನ್ನ ಸ್ನೇಹಿತರುಗಳು ಬಂದಿದ್ದಾರೆ, ನನಗಿನ್ನೂ ಖುಷಿಯಾದ ವಿಚಾರ. ಇವ್ರಿಗೂ ಟೇಸ್ಟ್ ಕೊಡೋಣ. ಟೇಸ್ಟ್ ಹೇಗಿದೆ ನೋಡಿ. ವಡೆ ಪಾಯಸ ತಿಂದು ರೂಢಿ ಇದೆಯಲ್ವಾ? ಇದು ವಡೆ ಪಾಯಸ ಥರನೇ, ಆದರೆ ನಾಟಿ ಕೋಳಿ ಸಾಂಬಾರು ಮತ್ತು ವಡೆ ಪಾಯಸ ಬಂದು ವಡೆ. ಹಾಂ, ಎಲ್ಲ ಚೂರು ಮಾಡ್ಕೊಬಿಡಿ. ಹಾಂ, ಸಾಂಬಾರು ವೆಜ್ ಹೋಟ್ಲಲ್ಲಿ ಇಡ್ಲಿನ ಈ ಥರ ಮಾಡ್ಬಿಟ್ಟು. ನೀವು ಮೊದಲು ನೀವು ಗ್ರಾಮೀಣ ಭಾಗದವರು, ನೀವು ಅಲ್ಲಿಂದ ಬಂದಾಗ ನಿಮ್ಮ ಪೂರ್ವಿಕರು ಏನಾರ ಈ ಥರ ಮಾಡ್ತಾ ಇದ್ರ? ಇಲ್ಲ ಸರ್, ನಾವು ಚಿಕ್ಕಹುಡುಗರು ಇದ್ದಾಗ ಸಾಂಬಾರು ಮಾತ್ರ ಮಾಡ್ಕೊಂಡು ತಿಂತಿದ್ದೋ, ಈ ರೀತಿ ಮಾಡ್ತಿರ್ಲಿಲ್ಲ. ನಾನು 14 ವರ್ಷದಿಂದ ಹೋಟ್ಲು ಮಾಡಿದಾಗಿಂದ ಒಂದೊಂದು ವೆರೈಟಿ ವೆರೈಟಿ ಮಾಡ್ಕೊಡ್ತೀನಿ ಜನಕ್ಕೆ, ಕಸ್ಟಮರ್ ತೃಪ್ತಿಗೋಸ್ಕರ. ಹಾಗಾಗಿ ಈ ರೀತಿ ಯಾಕೆ ಮಾಡಬಾರ್ದು, ಹಿಟ್ಟಿಲ್ಲದೇ ಯಾಕೆ ನಾಟಿ ಕೋಳಿ ವಡೆ ಮಾಡ್ಕೊಡ್ಬಾರ್ದು ಅಂತ ಐಡಿಯಾ ಬಂತು. ಹಾಗಾಗಿ ನಾಟಿ ಕೋಳಿ ವಡೆ ಹೊಸದಾಗಿ ಮಾಡಿದ್ದೀನಿ ಸರ್. ಅಂದರೆ ನಿಮ್ಮ ಲೆಕ್ಕಾಚಾರದಲ್ಲಿ ಹೊಸ ಹೊಸ ಜನಕ್ಕೆ ಹೊಸ ಹೊಸ ಕಸ್ಟಮರ್ಗೆ ರುಚಿ ಕೊಡಬೇಕು ಹೊಸ, ಅದು ಜೊತೆಗೆ ಆರ್ಗ್ಯಾನಿಕ್, ಈ ಕಡಲೆ ಹಿಟ್ಟು ಅವೆಲ್ಲ ಬೇಡ, ಆರ್ಗ್ಯಾನಿಕ್ ಆಗಿ ಪ್ಯೂರ್ ನಾಟಿ ಕೋಳಿ ಕೊಡಬೇಕು ಅನ್ನೋ ಕಾನ್ಸೆಪ್ಟ್. ಶಂಕರ್ ಅವರೇ ಹೇಳಿ ಸರ್. ಭಾಳ ಚೆನ್ನಾಗಿ ಮಾಡಿದ್ದೀರಿ, ನಂದು ಪಕ್ಕದಲ್ಲೇ ಫಾರ್ಮ್ ಹೌಸ್ ಇದೆ, ನಾವು ನಾಟಿ ಕೋಳಿ ಸಾಕ್ಬೇಕಂತ ಭಾಳ ಆಸೆ ಆಗ್ತಾ ಇದೆ. ಇಲ್ಲ, ನನಗೆ ಗೊತ್ತಿರೋಂಗೆ ಏನಾಗಿದೆ ಗೊತ್ತಾ, ನಾವು ಮೊದಲ ಕಾಲದಲ್ಲಿ ತಿಂತಾ ಇದ್ದೋ ನಾಟಿ ಕೋಳಿಗಳನ್ನು, ಅದೊಂಥರ ನಮಗೆ ಒಂಥರ ಅದು ಎಣ್ಣೆ ಥರ ತುಪ್ಪ ಥರ ಬಿಟ್ಕೊಳ್ಳೋದು. ಈಗ ನಾವು ನೋಡ್ತೀವಲ್ಲ ಇಲ್ಲಿ ತೊಗೊಳ್ತೀವಿ, ಅವು ಹೈ ಬ್ರೀಡೆಡ್ ಅವು ಎಲ್ಲ, ಅದರಲ್ಲಿ ಅಷ್ಟಾಗಿ ಇದು ಬರೋಲ್ಲ. ಬಟ್ ಇದ್ರಲ್ಲಿ ಆ ಥರ ಇದೆ ನೋಡಿ, ಎಣ್ಣೆ ಎಣ್ಣೆ ಥರ ಅಂದರೆ ಇದು ಪ್ಯೂರು ನಾಟಿ ಕೋಳಿ ಅಂತ ನನಗೆ ಗೊತ್ತಾಗ್ತದೆ. ಯಾಕೆ ಅನಿಸ್ತಾ ಇದೆ ಅಂದರೆ ನಿಮ್ಮ ನಾಟಿ ಕೋಳಿ ಬಗ್ಗೆ ಗೊತ್ತಿರೋದಕ್ಕೆ ಈ ಪದ ಹೇಳ್ತಾ ಇದ್ದೀರಾ ತೃಪ್ತಿಯಿಂದ. ಯಾಕೆ ನಾಟಿ ಕೋಳಿ ಬಗ್ಗೆ ಗೊತ್ತು, ಗೊತ್ತಿಲ್ಲದವ್ರಿಗೆ ಏನೂ ಮಾಡೋಕ್ಕಾಗ್ತಾ ಇಲ್ಲ ಪರಿಸ್ಥಿತಿ. ಮುಂದಿನ ದಿನಗಳಲ್ಲಿ ಆದಷ್ಟು ಜನ ತಿಳ್ಕೊತಾರೆ. ನಾಟಿ ಕೋಳಿ ಅಂದರೆ ನನ್ನ ಪ್ರಕಾರ
ತಾಯಿ ಕೋಳಿ ಮೊಟ್ಟೆ ಇಸಿ ಮರಿ ಮಾಡಿಸಿ ಸಾಕಾಣಿಕೆ ಮಾಡ್ತಾರಲ್ಲ ಅದು ನಾಟಿ ಕೋಳಿ ಬಯಲಲ್ಲಿ ಬಿಟ್ಟಿ. ನಮ್ಮ ಯೂಟ್ಯೂಬ್ ಚಾನಲ್ ನೋಡೋರು ಗೊತ್ತಾಗುತ್ತೆ ಯಾವ್ಯಾವ ಡಿಸ್ಟಿಕ್ಕಿಂದ ತುಂಬ ಹುಬ್ಳಿಯಿಂದ ಬಳ್ಳಾರಿಯಿಂದ ಚಿಕ್ಕಮಗಳೂರಿಂದ ಹಾಸನಿಂದ ಅಲ್ಲಿಂದ ಎಲ್ಲ ರೈತರು ತಂದು ಕೊಡ್ತಾರೆ ನಾಟಿ ಕೋಳಿನ. ಪ್ಯೂರ್ ಒರಿಜಿನಲ್ ನಾಟಿ ಕೋಳಿ ಬೈಲಲ್ಲಿ ಬಿಟ್ಟು ಸಾಕಿರೋಂಥ ನಾಟಿ ಕೋಳಿ. ನಮಗೆ ಗೊತ್ತಿದ್ದುದು ವಡೆ ಪಾಯಸ, ಆದರೆ ನಾನು ನಾಟಿ ಕೋಳಿಲಿ ವಡೆ ಸಾಂಬಾರು ಮಾಡಿದೆ, ಕಸ್ಟಮರ್ಗೂ ಕೊಟ್ಟಿದ್ದೆ, ತುಂಬ ಖುಷಿ ಪಟ್ಟಿದ್ದಾರೆ. ಬಾಯಿಗೆ ಮಡಿಕೊಡ್ರೆ ಸಣ್ಣ ಸಣ್ಣ ಪೀಸ್ ಸಿಗುತ್ತೆ, ಅದನ್ನ ತಿಂತಿದ್ರೆ ಏನೋ ಒಂಥರ ಖುಷಿ ಮಜಾ. ನಾವು ನಾಟಿ ಕೋಳಿಲೇ, ಅದರಲ್ಲೂ ಒರಿಜಿನಲ್ ನಾಟಿ ಕೋಳಿ ತಂದು ಸೌದೆಯಲ್ಲೇ ಬಾಯಿಲ್ ಮಾಡಿ ತುಂಬ ವೆರೈಟಿ ವೆರೈಟಿ ಐಟಮ್ನ ನಾವು ಮಾಡಿಕೊಡ್ತೀವಿ. ಕಸ್ಟಮರ್ ತುಂಬ ತಿಂದು ಖುಷಿ ಪಡ್ತಾರೆ. ಹಾಗಾಗಿ ನಮ್ಮ ಹೋಟ್ಲಿಗೆ ನೀವು ಬನ್ನಿ, ತಿನ್ನಿ, ಎಂಜಾಯ್ ಮಾಡಿ ಅಂತ ಕೇಳ್ತಾ ಇದ್ದೀನಿ. ಈ ವಿಡಿಯೋಗೆ ಪ್ರತಿಯೊಬ್ಬರು ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಹೋಟ್ಲ್ ಅಡ್ರೆಸ್ ಕನ್ಫ್ಯೂಸ್ ಆದರೆ ಗೂಗಲಲ್ಲಿ ಹೊಡೆದ್ರೆ ಬರುತ್ತೆ, ಶಂಕರ್ ನಾಟಿ ಕೋಳಿ ಡಾಬಾ. ನಮ್ಮ ಚಾನಲ್ಗೆ ನೀವು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಕೇಳ್ತಾ ಇದ್ದೀನಿ. ನಮಸ್ಕಾರ.